ಸಿರಿಧಾನ್ಯಗಳ ಇತಿಹಾಸ ಮತ್ತು ಈಗಿನ ಪರಿಸ್ಥಿತಿ ಸಾವಿರಾರು ವರ್ಷಗಳಿಂದ ಇದೆ ಈ ಕಂಪನಿಗಳು ತಮ್ಮ ಬೆಳೆಗಳನ್ನು ಬೇಯಿಸಿಕೊಳ್ಳೋದಕ್ಕೆ ಎಲ್ಲೆಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದ ಆಹಾರ ಪದ್ಧತಿಗಳನ್ನೆಲ್ಲ ಕಡೆಗಣಿಸಿ ಅದರ ಆರೋಗ್ಯ ಲಾಭವನ್ನು ಇಲ್ಲ ಅಂತ ಹೇಳಿ ನಾವು ಮಾಡುತ್ತಾ ಇರೋದೇ ಅತಿ ವೈಜ್ಞಾನಿಕವಾದದ್ದು ಅಂತ ಹೇಳಿ ಅದು ಸ್ಟಾರ್ ಗಳಿರಬಹುದು ಅಥವಾ ಸೈಂಟಿಸ್ಟ್ ಗಳಿರಬಹುದು ಅಥವಾ ನಟಿ ನಟರಿಂದ ಅದು ಜಾಹೀರಾತುಗಳ ಮೂಲಕ ಹೇಳಿಸಿ ನಮ್ಮನ್ನೆಲ್ಲ ಭ್ರಮ ಲೋಕದಲ್ಲಿ ತೇಲಾಡಿಸ್ತಾ ಇದ್ದಾರೆ ನೂಡಲ್ಸ್ ತಿನ್ನಿ ಅಥವಾ ಅಪ್ಪಳ ತಿನ್ನಿ ಇದು ತಿನ್ನಿ ಅದು ತಿನ್ನಿ ಅಂತ ಹೇಳೋದು ಈ ಪದಾರ್ಥಗಳಿಗೆ ಸಕ್ಕರೆಗೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಇವರೆಲ್ಲರೂ ಮಾರಾಟ ಮಾಡ್ತಾ ಇರೋದು 100 ml ಅಲ್ಲಿ 45 ಗ್ರಾಂ ಸಕ್ಕರೆ ಇದು ನಮಗೆ ಅರ್ಥ ಆಗೋದಿಲ್ಲ ಇದು ಒಳ್ಳೆ ಚೆನ್ನಾಗಿ ಕವರ್ ಮಾಡಿರ್ತಾರೆ ಸೋ ನೀವು ಆ ಸಕ್ಕರೆ ತಿಂದು ರೋಗ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಇದು ಮೋಸ ಈಗ ಸಕ್ಕರೆ ಯಾಕೆ ರೆಡಿ ಮಾಡ್ತಾ ಇದ್ದಾರೆ ಹೆಂಡ ರೆಡಿ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ನಂಬಿಸೋದು ನಾವು ಸಕ್ಕರೆ ಫ್ಯಾಕ್ಟರಿ ಮಾಡ್ತಾ ಇದೀವಿ ಅಂತ ಅದಕ್ಕೆ ವೈಜ್ಞಾನಿಕ ಬೆಲೆ ಕೊಡಿ ಅಂತ ರೈತರು ಗಲಾಟೆ ಮಾಡ್ತಾರೆ ಎಲ್ಲಿ ವೈಜ್ಞಾನಿಕತೆ ಇದೆ ಇಲ್ಲಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ರೈತರನ್ನ ಮೋಸ ಮಾಡಿದ್ದಾರೆ ನಮ್ಮನ್ನನ್ನು ಮೋಸ ಮಾಡಿದ್ದಾರೆ ಕೊನೆಗೆ ಏನು ಮಾಡ್ತಾ ಇದ್ದಾರೆ ಹೆಂಡ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ನಶೆ ಪದಾರ್ಥಗಳಿಗೋಸ್ಕರ ನಾವು 28% ಭೂಮಿಯನ್ನ ನಾವು ಈಗ ಹರಾಜಕ್ಕೆ ಹಾಕಿದ್ದೀವಿ ಕಾಫಿ ಇರಬಹುದು ಕಬ್ಬು ಇರಬಹುದು ತಂಬಾಕು ಇರಬಹುದು ಅಡಿಕೆ ಇರಬಹುದು ಇವೆಲ್ಲ ನಶೆ ಪದಾರ್ಥಗಳಿಗೋಸ್ಕರ ಬಳಸತಕ್ಕಂತ ಅದನ್ನ ಕೃಷಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಕೃಷಿ ಅಂದ್ರೆ ಏನು ಆಹಾರ ಆಹಾರ ಅಂದ್ರೆ ಏನು ಆರೋಗ್ಯ ಕೊಡಬೇಕು ಸೋ ಈ ನಾವು ಆಹಾರಕ್ಕೆ ಒಂದು ನಿರ್ವಚನವನ್ನೇ ಮರೆತು ಹೋಗಿದ್ದೀವಿ ಏನಾದರೂ ತಿನ್ನು ಈ ಟ್ಯಾಬ್ಲೆಟ್ ತಗೋ ಅನ್ನೋ ಒಂದು ಕಲ್ಚರ್ ಗೆ ಸಂಸ್ಕೃತಿ ಅಂತ ಪದಕ್ಕೂ ಬಳಸಬಾರದು ಇಂತ ಶೋಚನೀಯ ಸ್ಥಿತಿಗೆ ತಂದನ್ನ ನಾವು ನಮ್ಮನ್ನ ನಿಲ್ಲಿಸ್ಕೊಂಡಿದ್ದೀವಿ ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಮತ್ತೆ ನಾವು ಸರಳವಾಗಿ ಯೋಚನೆ ಮಾಡಬೇಕು ಸರಳವಾಗಿ ಪ್ರಕೃತಿ ಕಡೆಗೆ ಹೋಗಬೇಕು ಸರಳವಾಗಿ ಕಾಡನ್ನ ಅಪ್ಪಿಕೋಬೇಕು ಕಾಡನ್ನ ಬೆಳೆಸಬೇಕು ಕಾಡನ್ನ ಬೆಳೆಸಿದ್ರೆ ಕಾಡು ನಮ್ಮನ್ನ ನೋಡಿಕೊಳ್ಳುತ್ತೆ ಕಾಡಿಲ್ಲದೆ ನಾಡಿಲ್ಲ ನಾವೆಲ್ಲರೂ ಬರಿ ನಾಡನ್ನ ಡೆವಲಪ್ ಸ್ಮಾರ್ಟ್ ಸಿಟಿ ಅಂತ ಓಡಾಡ್ತಾ ಇದೀವಿ ಸ್ಮಾರ್ಟ್ ಕಾಡನ್ನ ಕಟ್ಟಬೇಕು ಆ ಪರಿಕಲ್ಪನೆ ನಮ್ಮ ತಲೆಗೆ ಬಂದಾಗಲೇ ನಿಜವಾದ ಉಳಿವು ಈ ಭೂಮಿ ಮೇಲೆ ಮುಂದಿನ ಪೀಳಿಗೆಗಳಿಗೆ ಇಲ್ಲ ಅಂದ್ರೆ ಎಲ್ಲರೂ ರೋಗಗ್ರಸ್ತಮಯ ಒಂದು ದೊಡ್ಡ ಪ್ಲಾನೆಟ್ ನಾವು ಎಲ್ಲರೂ ನಾಶ ಆಗ್ತೀವಿ ಪ್ಲಾನೆಟ್ ಗೆ ಏನಾಗಲ್ಲ ಆಮೇಲೆ ಅದು ಮತ್ತೆ ಮೆತ್ತಿಗೆ ಬೇರೆ ಬೇರೆ ಜೀವರಾಶಿಗಳು ಉಳ್ಕೊಂಡು ಬರ್ತವೆ ಬಟ್ ವಿ ವಿಲ್ ಡೈ ಸೊ ಈ ಗೊಂದಲ ಆಗಬಾರದು ಅಂದ್ರೆ ನಾವು ಮತ್ತೆ ನಾಳೆಯಿಂದನೇ ಈ ಭಯಾನಕವಾದ ಅಸಹಜ ಆಹಾರ ಪದಾರ್ಥಗಳನ್ನು ಬಿಟ್ಟು ಸಹಜವಾಗಿದ್ದ ಸರಳವಾಗಿದ್ದ ಆರೋಗ್ಯಕರವಾದ ಆಹಾರ ಪದಾರ್ಥಗಳಾಗಿದ್ದ ಸಿರಿಧಾನ್ಯಗಳು ಮತ್ತು ವೈವಿಧ್ಯಮಯವಾದ ಗಡ್ಡೆ ಗನಸುಗಳು ಸೊಪ್ಪು ಕಡ್ಡಿಗಳು ಇದನ್ನು ಆಹಾರ ಅಂತ ಯಾವಾಗ ಯೋಚನೆ ಮಾಡ್ತೀವಿ ಆವಾಗ ನಮಗೂ ಉಳಿಗಾಳ ನಮ್ಮ ಸುತ್ತಮುತ್ತಲಿದ್ದ ಎಲ್ಲ ಜೀವಸಂಕುಲವನ್ನು ಸರಾಗವಾಗಿ ಹಾಯಾಗಿ ಬದುಕಕ್ಕೆ ಬಿಟ್ರೆ ನಾವು ಬದುಕಬಹುದು ಕಾಡು ಕೃಷಿಯ ಬಗ್ಗೆ ಕಾಡಿಂದಾನೇ ನಮ್ಮ ಆಹಾರ ಪದಾರ್ಥಗಳಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳನ್ನು ನಾವು ಸರಬರಾಜು ಮಾಡ್ಕೋಬೇಕು ಕಾಡಲ್ಲಿ ಎಲ್ಲ ಆಯಾಮಗಳಲ್ಲಿ ಮರ ಗಿಡ ಬಳ್ಳಿಗಳು ಬೆಳೆದಿರ್ತವೆ ಅದರಿಂದ ಬಿರ್ದತಕ್ಕಂಥ ಈ ಬಿಸಿಲು ಕಾಲದಲ್ಲಿ ಎಲೆ ಉದುರೋ ಕಾಲ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಾಡಿನ ಪ್ರಸಾದ ಅಂತ ಭಕ್ತಿಯಿಂದ ತಗೊಂಡು ಬಂದು ನಮ್ಮ ವ್ಯವಸಾಯ ಭೂಮಿಗಳಿಗೆ ಹಾಕ್ಕೊಂಡು ಕಾಡು ಚೈತನ್ಯವನ್ನು ಸಿಂಪಡಣೆ ಮಾಡಿಕೊಂಡು ನಮ್ಮ ಪೋಷಕಾಂಶಗಳಕ್ಕೂ ಕೊರತೆ ಇಲ್ಲದೆ ತರತರಾಂತರಗೆ ಫಾರ್ ಫ್ಯೂಚರ್ ಜನರೇಷನ್ಸ್ ವಿ ಕ್ಯಾನ್ ರೀಬಿಲ್ಡ್ ದ ರಿಪ್ಲೆನಿಷ್ ದ ಫರ್ಟಿಲಿಟಿ ಆಫ್ ಅವರ್ ಸಾಯಿಲ್ಸ್ ಸೊ ಕಾಡಿಲ್ಲದೆ ನಮ್ಮ ಭೂಮಿ ಫಲವಂತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಗೊಬ್ಬರಗಳಿಂದ ಪೆಸ್ಟಿಸೈಡ್ಗಳಿಂದ ಬೆಳೆಸ್ಕೊಳ್ಳೋದಂದರೆ 40-50 ವರ್ಷಗಳಲ್ಲಿ ಎಲ್ಲನೂ ಹಾಲು ಮಾಡಿ ಬರಡು ಭೂಮಿ ಮಾಡ್ತೀವಿ ಬಟ್ ಇಫ್ ವಿ ವಾಂಟ್ ಟು ಲಿವ್ ಆ್ಯಂಡ್ ಇಫ್ ಅವರ್ ಜನರೇಷನ್ಸ್ ಫ್ಯೂಚರ್ ಜನರೇಷನ್ಸ್ ಹ್ಯಾವ್ ಟು ಲಿವ್ ಥೌಸಂಡ್ಸ್ ಆಫ್ ಇಯರ್ಸ್ ಕಾಡಿಗೆ ಮತ್ತೆ ನಾವು ಹೋಗಿ ವ್ಯವಸಾಯವನ್ನು ರೆಡಿ ಮಾಡಬೇಕು
ಆ ಒಂದು ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಲಿಲ್ಲ ಅಂದರೆ ಇನ್ನೊಂದು 20-30 ವರ್ಷಗಳಲ್ಲಿ ನಾವು ಊಟ ರೆಡಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಮಧುಮೇಹ, ಸ್ಥೂಲಕಾಯ, ಅತಿಯಾದ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ನಾವು ಸೇವಿಸೋ ಆಹಾರ ಹೇಗೆ ಕಾರಣವಾಗುತ್ತೆ? ಇವೆಲ್ಲ ಹೆಸರುಗಳಷ್ಟೇ, ಒಂದೇ ರೋಗ. ನಮ್ಮ ದೇಹಕ್ಕೆ ರಕ್ತದಲ್ಲಿ ಗ್ಲೂಕೋಸನ್ನು ಸೇರಿಸೋ ಒಂದು ವಿಧಾನ ಹದ ತಪ್ಪಿರೋದ್ರಿಂದ ಈ ರೋಗಗಳೆಲ್ಲ ಉತ್ಪನ್ನ ಆಗ್ತಾ ಇದೆ. ಅಂದರೆ ನಮ್ಮ ದೇಹದಲ್ಲಿ ಪಚನನಾಳದಲ್ಲಿ ಗ್ಲೂಕೋಸು ಹಂತ ಹಂತವಾಗಿ ನಿಧಾನವಾಗಿ ಸಮತೋಲನವಾಗಿ ಬಿಡುಗಡೆ ಆಗಬೇಕಾಗಿದ್ದನ್ನು ಈ ಅಕ್ಕಿ ಗೋಧಿ ಮಾಂಸ ತಿನ್ನೋದರಿಂದ ದಿಢೀರ್ ದಿಢೀರ್ ಅಂತ 15-30 ನಿಮಿಷ ಒಳಗಡೆ ಗ್ಲೂಕೋಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ. ಅಂದರೆ ಆ ಹೆಚ್ಚಾಗಿ ರಿಲೀಸ್, ಆ ಬಿಡುಗಡೆ ಆಗಿದ್ದ ಗ್ಲೂಕೋಸನ್ನು ನಿಭಾಯಿಸ್ಕೊಳ್ಳೋದಕ್ಕೋಸ್ಕರ ಯಕೃತ್ತು ಮತ್ತು ಬೇರೆ ಬೇರೆ ಅಂಗಗಳು ಯದವಾ ತದವಾ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಿಚುವೇಷನ್ಗೆ, ಅಂದರೆ ಏನೋ ಆಪತ್ತು ಸಂಭವಿಸಿದೆ ಇದನ್ನು ಹೆಂಗೋ ನಿಭಾಯಿಸಬೇಕು ಅನ್ನೋ ಒಂದು ಸ್ಥಿತಿಗೆ, ತುರ್ತು ಸ್ಥಿತಿಗೆ ಹೋಗಿ ಗ್ಲೂಕೋಸನ್ನು ಗ್ಲೈಕೋಜೆನ್ನು ಮಾಂಸ ಕೊಬ್ಬು ಕೊಲೆಸ್ಟ್ರಾಲು ಗ್ಲಿಸರೈಡು ರೊಮ್ಯಾಟಿಕ್ ಫ್ಯಾಕ್ಟರು ಟ್ರೈಗ್ಲಿಸರೈಡ್ಸು ಎಲ್ಲ ರೀತಿ ಪದಾರ್ಥಗಳನ್ನು ದಿಢೀರ್ ದಿಢೀರ್ ಅಂತ ರೆಡಿ ಮಾಡ್ತಾ ಇದೆ. ಆದರೆ ನಾವು ಬಿಡುಗಡೆ ಕೊಡ್ತಾ ಇಲ್ಲ, ಅದಕ್ಕೆ 1 ನಿಮಿಷ ಸಮಯ ಕೊಡೋದಿಲ್ಲ. ಮತ್ತೆ 50 ಗ್ರಾಮ್ ಗ್ಲೂಕೋಸ್, ಮತ್ತೆ 1 ಲೋಟ ಕಾಫಿ. ಸೊ ಸಕ್ಕರೆಯನ್ನು ದಿಢೀರ್ ದಿಢೀರ್ ಅಂತ ರಿಲೀಸ್ ಮಾಡ್ತಾ ಇದ್ವಿ ಹೊರತು ನಿಯಂತ್ರಣ ಮಾಡಿ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ನೀವು ಹೇಳೋ ಡಯಾಬಿಟಿಸ್ ಆಗಲಿ ಕ್ಯಾನ್ಸರ್ ಗಡ್ಡೆಗಳಾಗಲಿ ಟ್ರೈಗ್ಲಿಸರೈಡ್ಸು ಬಿ ಪಿ ಇವೆಲ್ಲ ಈ ಗ್ಲೂಕೋಸನ್ನು ಸಮತೋಲನದಿಂದ ರಕ್ತಕ್ಕೆ ಬಿಡುಗಡೆ ಮಾಡೋಕ್ಕೆ ಆಗದೇ ಇರತಕ್ಕಂಥ ಪದಾರ್ಥಗಳನ್ನು ನಾವು ಆಹಾರವಾಗಿ ಬಳಸ್ತಾ ಇರೋದರಿಂದ ಹಂತ ಹಂತವಾಗಿ ನಮಗೆ 16 ವರ್ಷಕ್ಕೆ 20 ವರ್ಷಕ್ಕೆ 8 ವರ್ಷ ಮಕ್ಕಳಿಗೂ ಈ ರೋಗಗಳನ್ನು ಕೊಡ್ತಕ್ಕಂಥ ಸಾಧನೆ ನಮ್ಮ ಮಾನವ ಕುಲದಾಗಿದೆ. ಸೊ ಇದರಿಂದ ಬಿಡುಗಡೆ ಮಾಡ್ಕೋಬೇಕು ಅಂದರೆ ಅತಿ ಸರಳವಾಗಿ ನಮ್ಮ ಆಹಾರ ಪದಾರ್ಥ ಸಕ್ಕರೆಯನ್ನು ಅಂದರೆ ಗ್ಲೂಕೋಸನ್ನು ಹಂತ ಹಂತವಾಗಿ ನಿಧಾನವಾಗಿ 2 ಗ್ರಾಮು 1 ಗ್ರಾಮು ಅಥವಾ 5 ಗ್ರಾಮು ಗಂಟೆಗೆ 2 ಗಂಟೆಗೆ ಒಂದು ಸತ್ತು ಬಿಡುಗಡೆ ಮಾಡ್ತಕ್ಕಂಥ ಕ್ರಮವನ್ನು ರೂಪಿಸಿಕೊಂಡ್ರೆ, ಅಂದರೆ ನಮ್ಮ ಆಹಾರ ಪದಾರ್ಥಗಳಲ್ಲಿ ಯಾವುದೋ ಒಂದು ತಂತ್ರವನ್ನು ಮಾಡಬೇಕು ನಾವು. ಆ ತಂತ್ರ ಮಾಡಿದಾಗ ಈ ಆಹಾರ ದಿಢೀರಂತ 15-20 ನಿಮಿಷಕ್ಕೆ ಬಿಡುಗಡೆ ಮಾಡಬೇಕಾಗಿದ್ದ ಸ್ಥಿತಿಯಿಂದ 2 ಗಂಟೆಗೆ ಒಂದು ಸತಿ ಚೂರು ಚೂರು ಗ್ಲೂಕೋಸನ್ನು ರಿಲೀಸ್ ಮಾಡಿದ್ರೆ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂಥ ಪದಾರ್ಥಗಳ ನಿರ್ವಚನವೇ ಈ ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ನವಣೆ, ಸಾಮೆ, ಆರ್ಕ, ಕೊರ್ಲೆ, ಊದಲಿನಲ್ಲಿ 8-12.5% ನಾರಿರೋದ್ರಿಂದ ನಿಧಾನವಾಗಿ ಹಂತ ಹಂತವಾಗಿ ಸಮತೋಲನದಿಂದ ಗ್ಲೂಕೋಸನ್ನು ನಿಮ್ಮ ರಕ್ತಕ್ಕೆ ಸೇರಿಸ್ತಾ ಬರ್ತಾ ಇರೋದರಿಂದ ಆಗಿರೋ ಅನಾರೋಗ್ಯ 1-3 ತಿಂಗಳಿಂದ 6 ತಿಂಗಳು ಈ ಧಾನ್ಯಗಳನ್ನು ಸೇವನೆ ಮಾಡೋದರಿಂದ ಮೆತ್ತಿಗೆ ವಾಸಿಯಾಗೋಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ 1 ಗಂಟೆ ಕಾಲ ನಡೆಯೋದರಿಂದ ಗ್ಲೂಕೋಸನ್ನು ಖರ್ಚು ಮಾಡ್ತೀವಿ, ಮತ್ತೆ ಗ್ಲೂಕೋಸ್ ಸೇರಿಕೊಳ್ಳದೇ ಇರೋದರಿಂದ ಈ ರೋಗಗಳು ಎಲ್ಲಾನು, ಅದು ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಇರ್ಬೋದು, ಕ್ಯಾನ್ಸರ್ ಗಡ್ಡೆಗಳು ಇರ್ಬೋದು, ಈ ರಕ್ತ ಶುದ್ಧ ಆಗ್ತಾ ಬಂದಂಗೆ ಎಲ್ಲ ನಿಧಾನವಾಗಿ ಮಾಯ ಆಗ್ತಾ ಹೋಗ್ತವೆ. ಸೊ ಈ ಒಂದು ತಾರ್ಕಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು 1000+ ಜನಕ್ಕೂ ವಾಸಿ ಮಾಡಿದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಸರಳ ಜೀವನ ನಂಬರ್ 871 NDLite ಡಾಕ್ಟರ್ ಮೋದಿ ಆಸ್ಪತ್ರೆ ರಸ್ತೆ ಬಸವೇಶ್ವರ ನಗರ ಬೆಂಗಳೂರು 560086. ಮೇಲ್ ಇಸ್ feedback@saralajeevan.com. ವಾಟ್ಸ್ಆಪ್ ಮಾಡಲು 7899920111.